press the bell icon on the YouTube app and never miss another update. Hello children, welcome back to the English class. So dear children, today I am here for you with your another poem, that is Tamarind. So dear children, what is the meaning of Tamarind? Tamarind andre eno? It's the name of a fruit, isn't it? Hunse hannu anta heltare, adike namu initially Tamarind anta heli karithivi, isn't it? So the poem Tamarind is written by anonymous. Anonymous means unknown. Okay, unknown person, anonymous. Okay, so the poem Tamarind is written by anonymous. Okay, so in this poem, the poem is all about tamarind tree. So ee poem fully out bagge explanation ide anta helidre one tamarind tree bagge explanation ide. Okay na, and the poem describes the feeling of the poet. ಪೊಯಮಲ್ಲಿ ಏನಿದೆ ಅಂತ ಹೇಳಿದರೆ ಆ ಪೊಯೆಟಿಂದು ಫೀಲಿಂಗ್ಸ್ ಇದ್ದಾವೆ. ಎಂಥ ಫೀಲಿಂಗ್ಸ್ ಅಂತ ಹೇಳಿದರೆ ಆ ಒಂದು ಟ್ರೀ ಮೇಲೆ ಇರುವಂತಹ ಪ್ರೀತಿ, ಮತ್ತು ಆ ಟ್ರೀ ಕಟ್ ಆದಮೇಲೆ ಓಕೆ ಆ ಒಂದು ಪೊಯೆಟಿಗೆ ಎಷ್ಟು ದುಃಖ ಆಗುತ್ತೆ ಅಂತ ಹೇಳಿ ಆ ಒಂದು ಫೀಲಿಂಗ್ಸ್ ಈ ಒಂದು ಪೊಯಮಲ್ಲಿ ನಾವು ನೋಡ್ತೀವಿ. ಸೊ ಇನ್ ದ ಪೊಯಮ್ ದ ಪೊಯೆಟ್ ಡಿಸ್ಕ್ರೈಬ್ಸ್ ದ ಫೀಲಿಂಗ್ಸ್ ಟುವರ್ಡ್ಸ್ ದ ಟಮಾರಿಂಡ್ ಟ್ರೀ ಆ್ಯಂಡ್ ಸ್ಯಾರೋ ಶಿ ಫೆಲ್ಟ್ ಆಫ್ಟರ್ ದ ಟ್ರೀ ಹ್ಯಾಡ್ ಬೀನ್ ಕಟ್ ಡೌನ್. ಸೊ ಹಿಯರ್ I written first stanza to explain, and this I written the meaning of new words. Okay, so let's start the poem now. See here, as you all know that in the poem we call stanza, and in the lesson we called paragraph. Okay, and if we see that in this paragraph all the first letters are started with the capitals. Sentence ellavu kuda poem inda ella lines kuda ಕ್ಯಾಪಿಟಲ್ ಲೆಟರ್ ಇಂದನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಸಿ ಹಿಯರ್, ಲೆಟ್ಸ್ ರೀಡ್ ದ ಪೊಯಮ್. ಫಸ್ಟ್ ಆನ್ಸರ್, ನೋಬಡಿ ನೋಸ್ ವೇರ್ ಮೈ ಟಮಾರಿಂಡ್ ಸ್ಟುಡ್. ಜಸ್ಟ್ ಬೈ ಎ ವೈಂಡಿಂಗ್ ಲೇನ್ ಈಚ್ ಇಯರ್ ಇಟ್ ಗೇವ್ ಮೀ ಫ್ರೂಟ್ ಆ್ಯಂಡ್ ಶೇಡ್ ಆ್ಯಂಡ್ ಡ್ರ್ಯೂ ಮೀ ಟು ಮೈ ಹೋಮ್ ಅಗೇನ್. ಸೊ ಹಿಯರ್ ಈ ಒಂದು ಪೊಯಮಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಪೊಯೆಟಿಂದು ಆ ಟ್ರೀ ಮೇಲಿರುವಂತಹ ಪ್ರೀತಿಯನ್ನು. ಓಕೆ, ಆ್ಯಂಡ್ ದ ಸ್ಯಾರೋ ಶಿ ಫೆಲ್ಟ್ ಆಫ್ಟರ್ ದ ಟ್ರೀ ಹ್ಯಾಡ್ ಬೀನ್ ಕಟ್ ಡೌನ್. ಓಕೆ, ಸೊ ನಾವು ಪೊಯಮ್ ಸ್ಟಾರ್ಟ್ ಆಗೋಕಿನ ಮೀನ್ಸ್ ಪೊಯಮ್ ಸ್ಟಾರ್ಟ್ ಹೇಗಾಗುತ್ತೆ ಅಂತ ಹೇಳಿದರೆ, ಆ ಒಂದು ಟಮಾರಿಂಡ್ ಟ್ರೀ, ಪೊಯೆಟಿನ್ ಫೇವ್ರೆಟ್ ಟಮಾರಿಂಡ್ ಟ್ರೀ ಆಲ್ರೆಡಿ ಕಟ್ ಆಗಿದೆ. ಓಕೆನಾ, ಆಫ್ಟರ್ ಶಿ ಕೇಮ್ ಬ್ಯಾಕ್, ಆಮೇಲೆ ಇರ್ತಲ್ಲ ಪೊಯೆಟ್ ಬಂದ್ಬಿಟ್ಟು, ಟ್ರೀ ಆಲ್ರೆಡಿ ಕಟ್ ಆಗಿದೆ, ಆಮೇಲೆ ಒಂದು ದಿನ ಬಂದುಬಿಟ್ಟು ಪೊಯೆಟ್ ಆಕಿನ ಫೇವ್ರೆಟ್ ಟಮಾರಿಂಡ್ ಟ್ರೀಯನ್ನು ಸರ್ಚ್ ಮಾಡ್ತಾ ಇರೋದು. ಓಕೆನಾ, ಸೊ ಆ ಟಮಾರಿಂಡ್ ಟ್ರೀಯನ್ನು ಸರ್ಚ್ ಮಾಡಬೇಕಾದ್ರೆ ಪೊಯೆಟ್ ಏನೇನು ಫೀಲ್ ಮಾಡ್ತಾಳೆ, ಹೇಗೆ ಸರ್ಚ್ ಮಾಡ್ತಾಳೆ, ಆಕಿಗೇನೆಲ್ಲ ನೆನಪಾಗುತ್ತೆ, ಅದೆಲ್ಲದನ್ನು ಆಕಿ ಫೀಲಿಂಗ್ಸನ್ನು ಈ ಒಂದು ಪೊಯಮಲ್ಲಿ ಆಕಿ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು. ಓಕೆ, ಲೆಟ್ಸ್ ಸಿ ವಾಟ್ ಶಿ ಫೀಲ್ ಡ್ಯೂರಿಂಗ್ ಸರ್ಚಿಂಗ್ ದ ಟ್ರೀ. ಅಂಡರ್ಸ್ಟುಡ್? ಓಕೆ, ಸಿ ಹಿಯರ್, ರಿಮೆಂಬರ್ ದ ಟ್ರೀ ಆಲ್ರೆಡಿ ಹ್ಯಾಡ್ ಬೀನ್ ಕಟ್ ಡೌನ್. ಆಲ್ರೆಡಿ ಟ್ರೀ ಆಗಲೇ ಅದು ಕಟ್ ಆಗಿದೆ, ಆಮೇಲೆ ಒಂದು ದಿನ ಬಂದುಬಿಟ್ಟು ಪೊಯೆಟ್ ಸರ್ಚ್ ಮಾಡ್ತಾ ಇರೋದು ಆಕಿನ ಫೇವ್ರೆಟ್ ಟಮಾರಿಂಡ್ ಟ್ರೀ ಎಲ್ಲಿದೆ, ಕಾಣಿಸ್ತಾ ಇಲ್ವಲ್ಲ ಅಂತ ಸರ್ಚ್ ಮಾಡ್ತಾ ಇರೋದು. ನೋಡೋಣ, ಸರ್ಚ್ ಮಾಡಬೇಕಾದ್ರೆ ಆಕಿಗೆ ಹೇಗೆ ಫೀಲ್ ಆಗುತ್ತೆ ಅಂತ. ಎಸ್, ನೋಬಡಿ ನೋಸ್ ವೇರ್ ಮೈ ಟಮಾರಿಂಡ್ ಸ್ಟೋರ್ಡ್, ದಟ್ ಮೀನ್ಸ್ ನೋಬಡಿ ನೋಸ್ ವೇರ್ ಹರ್ ಟಮಾರಿಂಡ್ ಟ್ರೀ. ಹಿಯರ್ ಮೀ ಮೀನ್ಸ್ ಮೈ ಮೀನ್ಸ್ ಪೊಯೆಟಿನ್ ಟ್ರೀ ಅಂತ ಹೇಳಿ, ಪೊಯೆಟಿನ್ ಟಮಾರಿಂಡ್ ಟ್ರೀ ಫೇವ್ರೆಟ್ ಟ್ರೀ ಅಂತ ಹೇಳಿ. ನೋಬಡಿ ನೋಸ್ ವೇರ್ ಮೈ ಟಮಾರಿಂಡ್ ಸ್ಟೋರ್ಡ್, ಸೊ ಯಾರಿಗೂ ಕೂಡ ಗೊತ್ತಿಲ್ಲ ಆ ಒಂದು ಟಮಾರಿಂಡ್ ಟ್ರೀ ಎಲ್ಲಿತ್ತು ಅಂತ ಹೇಳಿ. ಓಕೆನಾ, ಬಿಕಾಸ್ ಅದು ಈಗ ಆಲ್ರೆಡಿ ಕಟ್ ಆಗಿಬಿಟ್ಟಿದೆ. ಓಕೆ, ಯಾವ ಜನರು ಕೂಡ ಆ ಒಂದು ಟ್ರೀಗೆ ಕೇರ್ ಮಾಡ್ತಿದ್ದಿಲ್ಲ, ಮೀನ್ಸ್ ಆ ಟ್ರೀಗಷ್ಟು ಅಟ್ರ್ಯಾಕ್ಟ್ ಆಗಿದ್ದಿಲ್ಲ, ಆ ಟ್ರೀಗಷ್ಟು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಿಲ್ಲ. ಓಕೆ, ಬಟ್ ಪೊಯೆಟಿಗೆ ಅದು ಫೇವ್ರೆಟ್ ಟಮಾರಿಂಡ್ ಟ್ರೀ. ಓಕೆ, ಸೊ ನೋಬಡಿ ನೋಸ್ ವೇರ್ ಮೈ ಟಮಾರಿಂಡ್ ಸ್ಟೋರ್ಡ್, ಯಾರಿಗೂ ಕೂಡ ಗೊತ್ತಿಲ್ಲ ಆ ಒಂದು ಟಮಾರಿಂಡ್ ಟ್ರೀ ಎಲ್ಲಿತ್ತು ಅಂತ ಹೇಳಿ. ಓಕೆ, ಜಸ್ಟ್ ಬೈ ಎ ವೈಂಡಿಂಗ್ ಲೇನ್, ಸೊ ವೇರ್ ವಾಸ್ ದ ಟಮಾರಿಂಡ್ ಟ್ರೀ? ಇಟ್ ವಾಸ್ ಜಸ್ಟ್ ಬೈ ಎ ವೈಂಡಿಂಗ್ ಲೇನ್. ವೈಂಡಿಂಗ್ ಲೇನ್ ಮೀನ್ಸ್ ತಿರುವಾದ ರಸ್ತೆಯ ಬದಿಯಲ್ಲಿ. ಸೊ ಸಿ ಹಿಯರ್, ವೈಂಡಿಂಗ್ ಗೋಯಿಂಗ್ ಇನ್ ಕರ್ವ್, ವೈಂಡಿಂಗ್ ಮೀನ್ಸ್ ಗೋಯಿಂಗ್ ಇನ್ ಕರ್ವ್. ಸೊ ವೇರ್ ವಾಸ್ ದಿಸ್ ಟಮಾರಿಂಡ್ ಟ್ರೀ? ಇಟ್ ವಾಸ್ ಜಸ್ಟ್ ಬೈ ಎ ವೈಂಡಿಂಗ್ ಲೇನ್, ಒಂದು ರೋಡಿನ ತಿರುವಾದ ರಸ್ತೆಯ ಬದಿಯಲ್ಲಿ
the marine breed too. Okay, and each year it gave me fruit and shade and drew me to my home again. So here she remembers, she recalls. Okay, poet recall martaradu akige nenpide yenadu. Each year tamarind, it here means tamarind. Each year it gave me fruit and shade. So prati varsha, each year the tamarind tree give fruit and shade. So prati varsha poet igadu yen kottitu, fruit ana kottitu, hunse hannana kottitu, tamarind ana kottitu and shade nerulana kottitu and drew me to my home again. So avon tamarind tree poet ge itala manena means yenagide anta helidre poet she already married and she leave the village. Okay, madve aagibittu aketana village ana bitbittu hogidale, but prati varsha each year she came back just to collect the fruit of the tamarind tree. Avondu tree do fruits ana collect madodikoskara prati varshanu kuda aa tamarind tree goskara itala poet vapas manege bartidrante. Artha aagtidya? So see here, poet already ಮ್ಯಾರೇಜ್ ಆಗಿ ಆ ಒಂದು ವಿಲೇಜನ್ನು ಬಿಟ್ಟು ಹೋಗಿದ್ದಾರೆ. ಓಕೆ, ಸೊ ಪ್ರತಿ ವರ್ಷನೂ ಕೂಡ ಅವ್ರ ಮನೆಗೆ ಒಂದು ರೀಸನಿಂದ ಯಾಕೆ ಬರ್ತಿದ್ರು ಅಂತ ಹೇಳಿದರೆ ಆ ಒಂದು ಟೆಮಾರಿನ್ ಟ್ರೀದು ಫ್ರೂಟ್ಸನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ, ಆ ಒಂದು ಟೆಮಾರಿನ್ ಟ್ರೀದು ನೆರಳಲ್ಲಿ ಕುತ್ಕೋಬೇಕು, ಎಂಜಾಯ್ ಮಾಡಬೇಕು, ಅದು ಫೇವ್ರೇಟ್ ಪ್ಲೇಸ್ ಅಂತೆ, ಆ ಟೆಮಾರಿನ್ ಫೇವ್ರೇಟ್ ಅಂತೆ ಪೋಯಿಟಿಗೆ. ಸೊ ಅದಕ್ಕೋಸ್ಕರನೇ ಸಿ ಡ್ರಿವ್, ಡ್ರಿವ್ ಮೀನ್ಸ್ ಅಟ್ರ್ಯಾಕ್ಟ್. ಸಿ ಹಿಯರ್, ಡ್ರಿವ್ ಮೀನ್ಸ್ ಅಟ್ರ್ಯಾಕ್ಟ್. The tree attracts the poet to came back to the father's home. See here, and drew me to my home again. Prati varshanu kuda avan tamarin tree poet ige itala manena means attract martidru village ig barli, manege barli anta heli avan tamarin tree goskara avaru vapas manege bartidrante. See how much of love she showed to that tamarin tree. ಇಸ್ಟ್ ಎಷ್ಟು ಅಟ್ರಾಕ್ಟ್ ಆಗಿತ್ತು, ಎಷ್ಟು ಪ್ರೀತಿ ಇತ್ತು ಆ ಟೆಮಾರಿನ್ ಟ್ರೀ ಮೇಲೆ ಪೋಯಿಟಿಗೆ ಅಂದರೆ ಆ ಟ್ರೀಗೋಸ್ಕರನೇ ಅವ್ರ ಮನೆಗೆ, ಅವ್ರ ಅಪ್ಪಾಜಿನ ಮನೆಗೆ ವಾಪಸ್ ಬರ್ತಿದ್ರಂತೆ. ಸಿ ಹೌ ಮಚ್ ಆಫ್ ಅಟ್ರಾಕ್ಷನ್ ದ ಟ್ರೀ ಹ್ಯಾಡ್ ಟುವರ್ಡ್ಸ್ ದ ಪೋಯೆಟ್, ಇಸ್ಟ್. ಸೊ ಐ ಥಿಂಕ್ ಅಂಡರ್ಸ್ಟುಡ್. ಲೆಟ್ಸ್ ರಿಕಾಲ್, ನೋ ಬಡಿ ನೋಸ್ ವೇರ್ ಮೈ ಟೆಮಾರಿನ್ ಸ್ಟುಡ್. ಯಾರಿಗೂ ಕೂಡ ಗೊತ್ತಿಲ್ಲ ಟೆಮಾರಿನ್ ಟ್ರೀ ಎಲ್ಲಿತ್ತು ಅಂತ, ಬಿಕಾಸ್ ಅದು ಆಲ್ರೆಡಿ ಕಟ್ ಆಗೋಗಿದೆ ಅಲ್ವಾ. ಇಸ್ಟ್ ಎಲ್ಲಿತ್ತು ಅಂತೆ ಅದು, ಇಟ್ ಇಸ್ ಜಸ್ಟ್ ಬೈ ಎ ವೈಂಡಿಂಗ್ ಲೇನ್, ಒಂದು ತಿರುವಾದ ರಸ್ತೆಯ ಬದಿಯಲ್ಲಿತ್ತದು. ಓಕೆನಾ. ಆ್ಯಂಡ್ ಈಚ್ ಇಯರ್, ಸೊ ಪೋಯೆಟ್ ಏನು ನೆನೆಸ್ಕೊಳ್ತಾ ಇದ್ದಾರೆ ಹುಡುಕ್ಬೇಕಾದ್ರೆ, ಅದು ಪ್ರತಿ ವರ್ಷನೂ ಕೂಡ ಏನು ಕೊಡ್ತಿತ್ತಂತೆ, ಫ್ರೂಟ್ ಆ್ಯಂಡ್ ಶೇಡ್ ನೆರಳನ್ನು ಕೊಡ್ತಿತ್ತು ಅಲ್ವಾ. ಆ್ಯಂಡ್ ಡ್ರೀವ್ ಮಿ ಟು ಮೈ ಹೋಮ್ ಅಗೇನ್, ವಾಟ್ ಇಟ್ ಮೀನ್ಸ್. ಸೊ ಪ್ರತಿ ವರ್ಷನೂ ಕೂಡ ಅವ್ರು ಯಾಕೆ ಊರಿಗೆ ಬರ್ತಿದ್ರು, ಯಾಕೆ ಅಪ್ಪಾಜಿನ ಮನೆಗೆ ಬರ್ತಿದ್ರು ಅಂದರೆ ಆ ಒಂದು ಟೆಮಾರಿನ್ ಟ್ರೀಯನ್ನು ನೋಡಲಿಕ್ಕೆ, ಆ ಫ್ರೂಟನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ, ಆ ಟೆಮಾರಿನ್ ಟ್ರೀ ಜೊತೆ ಆ ಟ್ರೀ ಪ್ಲೇಸಲ್ಲಿ ಅವ್ರ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೋಸ್ಕರ ಅವ್ರು ಪ್ರತಿ ವರ್ಷನೂ ಕೂಡ ಮನೆಗೆ ಬರ್ತಿದ್ರಂತೆ, ಊರಿಗೆ ಬರ್ತಿದ್ರಂತೆ. ಅಂಡರ್ಸ್ಟುಡ್ ದ ಫಸ್ಟ್ ಆನ್ಸರ್? ಎಸ್. ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಸ್ಟಾನ್ಸ್ ಚಿಲ್ಡ್ರನ್. Yes, let's see the second stanza. I love to sit beneath means under, you can see in the meanings, beneath her shady boughs means branches, and rest up for a while to gaze out upon the distance blue hills with laughter and
is mine. So here I return the second stanza. So see here, dear children, come to the second stanza now. Remember that the poet is still searching the tree. Poet innu kuda aa tree ana search martane idare. Okay, but still she not found any tree. Innu avarige aa tree ana siglila. Okay, in search madbekadre matte nin nenisukoltare andre, I loved to sit beneath her shady boughs. Here I andre yaar helta iradu, poet alva, isn't? So poet en heltarade, helta idarandre she loved to sit beneath. Beneath means under, kelagade. Okay, she loved to sit her shady boughs. Boughs means branches. Okay, that means poet loved to sit under the shady branches of the tamarind tree. So poet hege en maatidru avretella avan tamarind tree do branches in kelagade kutkobeku adu avrige thumba ishta. Okay, ishta itante and rest for a while. So avan tamarind tree do shady branches mele kutkondu swalpathu rest maadbeku. She loved to sit and rest up for a while. Swalpathu kutkondu aa tamarind tree branches mele kutkondu rest maadadu avrige thumba ishta agittu. Okay na, to gaze upon the distant blue hills with laughter and smile. So dear children, aa ondu shady branches mele kutkonodu ishta alva, swalpa rest madodu ishta alva poet ge, isn't it? And to gaze upon the distant blue hills, aa ondu tree the branches mele kutkondu distance dura iruvantaha blue hills anna. ಓಕೆ, ದೂರ ಇರುವಂತಹ ಬ್ಲೂ ಹಿಲ್ಸ್ ಅನ್ನು ನೋಡೋದು, ಗೇಜ್ ಮೀನ್ಸ್ ಕಂಟಿನ್ಯೂಸ್ ಆಗಿ ನೋಡೋದು, ಆ ಒಂದು ಬ್ಯೂಟಿಫುಲ್ ಸೀನನ್ನು ನೋಡೋದು ತುಂಬ ಇಷ್ಟ ಆಗಿತ್ತಂತೆ. ಓಕೆನಾ, ಅವ್ರು ಮುಂಚೆ ಹಾಗೆ ಮಾಡ್ತಿದ್ರು, ಈ ಸತಿನೂ ಬಂದಿದ್ದಾರೆ ಆ ಟಮಾರಿನ್ ಟ್ರೀಯನ್ನು ನೋಡೋದಕ್ಕೆ ಅಂತ, ಬಟ್ ಅವರಿಗೆ ಸಿಕ್ಕಿಲ್ಲ ಅಲ್ವಾ. ಟು ಗೇಜ್ ಇಟ್ ಅಪಾನ್ ದ ಡಿಸ್ಟೆನ್ಸ್ ಬ್ಲೂ ಹಿಲ್ಸ್ ವಿತ್ ಲಾಫ್ಟರ್ ಆ್ಯಂಡ್ ಸ್ಮೈಲ್. ಸೊ ಆ ಒಂದು ಟ್ರೀದು ಬ್ರಾಂಚಸ್ ಮೇಲೆ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ದೂರ ಇರುವಂತಹ ಬ್ಲೂ ಡಿಸ್ಟೆನ್ಸ್ ಹಿಲ್ಸನ್ನು ನೋಡಿಬಿಟ್ಟು ಎಂಜಾಯ್ ಮಾಡೋದು, ಲಾಫ್ಟರ್ ಅಕ್ಕಿ ಎಂಜಾಯ್ ಮಾಡ್ತಿದ್ದಂತೆ, ನಕ್ಕೊಂತ ಸ್ಮೈಲ್ ಮಾಡ್ಕೊತ ರಿಲ್ಯಾಕ್ಸನ್ನು ಫೀಲ್ ಮಾಡ್ಕೊತ ಆ ಒಂದು ಬ್ಯೂಟಿಫುಲ್ ಸೀನನ್ನು ಹಿಲ್ಸಿಂದು ಬೆಟ್ಟದ ದೂರ ಬೆಟ್ಟದ ಹಿಲ್ಸಿನ ಸೀನನ್ನು ನೋಡಿಕೊಂಡು ಎಂಜಾಯ್ ಮಾಡೋದು ಫೇವ್ರೆಟ್ ಪೋಯೆಟಿಂದದು. ಓಕೆನಾ, ಬಟ್ ದಿಸ್ ಇಯರ್ ಆಲ್ಸೋ ಶಿ ಕೇಮ್, ಆಕೆ ಪ್ರತಿ ವರ್ಷನೂ ಬಂದು ಈ ಥರನೇ ಎಂಜಾಯ್ ಮಾಡ್ತಿದ್ಲು, ಬಟ್ ಈ ಸತಿ ಆ ಟಮಾರಿನ್ ಟ್ರೀ ಪೋಯೆಟಿಗೆ ಸಿಕ್ತಿಲ್ಲ. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ದ ಸೆಕೆಂಡ್ ಸ್ಟ್ಯಾನ್ಸಾ? ಸಿ ಹಿಯರ್, ಶಿ ಲವ್ ಟು ಸಿಟ್ ಬ್ರಾಂಚಸ್ ಆಫ್ ದಿ ಟ್ರೀ. ಓಕೆ, ಆ್ಯಂಡ್ ಟು ರೆಸ್ಟ್ ಫಾರ್ ಎ ವೈಲ್, ಸ್ವಲ್ಪ ರೆಸ್ಟ್ ಮಾಡೋದು ಇಷ್ಟ. ಆ್ಯಂಡ್ ಟು ಗೇಜ್ ಇಟ್ ಅಪಾನ್ ದ ಡಿಸ್ಟೆನ್ಸ್ ಬ್ಲೂ ಹಿಲ್ಸ್, ಆ ದೂರ ಇರುವಂತಹ ಬ್ಲೂ ಹಿಲ್ಸನ್ನು ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಲಾಫ್ಟರ್ ವಿತ್ ಸ್ಮೈಲ್, ನಕ್ಕೊಂತ ಸ್ಮೈಲ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ ಆ ಒಂದು ಬ್ಲೂ ಹಿಲ್ಸನ್ನು ನೋಡೋದು ಪೋಯೆಟಿಗೆ ತುಂಬ ಇಷ್ಟ. ಓಕೆ, ಅಂಡರ್ಸ್ಟುಡ್? ಶಿ ಲವ್ ಟು ಡೂ ದಿಸ್. ಅಂಡರ್ಸ್ಟುಡ್? ಎಸ್. ಶಾಲ್ ವಿ ಮೂವ್ ಟು ದ ಥರ್ಡ್ ಸ್ಟ್ಯಾನ್ಸಾ ಡಿಯರ್ ಚಿಲ್ಡ್ರನ್? ಎಸ್, ಕಮ್ ಟು ದ ಥರ್ಡ್ ಸ್ಟ್ಯಾನ್ಸಾ. Shall we move now? Yes. So, and now that I am back, I am eager. Here I'll write eager to find my tamarind again. So my tamarind again, I hasten, silent, that is, I hasten down to that favorite spot
Spot. I search. But. Searching. Vain. So, dear children, you have to observe the pronunciation of each word. Now we are in third stanza. So, let's read the stanza first. And now that I am back, I am eager to find my tamarind again. I hasten down to that favorite spot. I search, but search in vain. So, dear children, so the poet is still searching her favorite tamarind tree, isn't? But still, she didn't find any tree, isn't it? So let's see what she felt when she is searching the tree. And now that I'm back, I'm eager to find. So in the third stanza, you can see that. And now I am back. Here I am andre yaru poet alva. So now the poet back. Year Matyor Bandidare. ಇನ್ನು ಪ್ರತಿ ವರ್ಷನೂ ಬರ್ತಿದ್ರು ಆ ಟಮಾರಿನ್ ಟ್ರೀಗೆ ನೋಡೋದಕ್ಕೆ, ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡೋದಕ್ಕೆ, ಫ್ರೂಟ್ಸನ್ನು ಕಲೆಕ್ಟ್ ಮಾಡ್ಕೊಳೋದಕ್ಕೆ ಅಲ್ವಾ. ಸೊ ಈ ಸತಿನೂ ಕೂಡ ಪೋಯೆಟ್ ಬಂದಿದ್ದಾರೆ. ಯಾಕೆ? ಆ ಟ್ರೀಯನ್ನು ನೋಡಿ ಫ್ರೂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಲಿ ಅಂತ ಅಲ್ವಾ. ಬಟ್ ಸ್ಟಿಲ್ ಬಂದಿದ್ದಾರೆ, ಬಟ್ ಅವ್ರಿಗೆ ಟ್ರೀ ಸಿಗ್ತಾ ಇಲ್ಲ. ಆ್ಯಂಡ್ ನೌ ಐ ಆಮ್ ಬ್ಯಾಕ್, ಐ ಆಮ್ ಈಗರ್ ಟು ಫೈಂಡ್. ಸೊ ಈಗರ್ ಮೀನ್ಸ್ ಎಕ್ಸೈಟೆಡ್. ಈಗ ಏನಾದರೂ ಒಂದು ಫೇವ್ರೆಟ್ ಥಿಂಕ್ ಸಿಗಲಿಲ್ಲ ಅಂತ ಹೇಳಿದರೆ ನಾವೀಗ ಹೇಗೆ ಅನಿಸುತ್ತೆ? ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತಲ್ವಾ? ಯಾಕೂ ಸಿಗ್ತಾ ಇಲ್ಲ ನನ್ನ ಫೇವ್ರೆಟ್ ಥಿಂಗ್, ಯಾಕೂ ಸಿಗ್ತಾ ಇಲ್ಲ ಅಂತ ಅಲ್ವಾ. ಇಸ್ಂಟ್ ಅದು ಹುಡುಕಿದ್ರೂ ಸಿಗ್ತಾ ಇಲ್ಲ ಅಂದರೆ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲಿ ಹೋಗಿದೆಯೋ, ಏನಾಗಿದೆಯೋ ಅಂತ ಹೇಳಿ ಅಲ್ವಾ. ಸ್ಪೋಯಿಟಿಗೂ ಹಾಗೆ ಆಗಿದೆ. ಸಿ, ಶಿ ಕೇಮ್ ಬ್ಯಾಕ್ ದಿಸ್ ಇಯರ್ ಅಗೇನ್ ಆ್ಯಂಡ್ ಶಿ ಈಸ್ ವೆರಿ ಈಗರ್. ಈಗರ್ ಮೀನ್ಸ್ ಎಕ್ಸೈಟೆಡ್. ಸಿ, ಈಗರ್ ಮೀನ್ಸ್ ಎಕ್ಸೈಟೆಡ್. ಶಿ ಈಸ್ ವೆರಿ ಎಕ್ಸೈಟೆಡ್ ಟು ಫೈಂಡ್ ಆ ಟ್ರೀ. ಸಿಗ್ಲಿ ಬೇಗ, ಎಲ್ಲಿದೆ, ಇನ್ನೂ ಸಿಗ್ತಾ ಇಲ್ಲ ಅಲ್ಲ ಅಂತ ಹೇಳಿ ತುಂಬ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗ್ತಿದೆ. ಮೈಟ್ ಮ್ಯಾರಿಂಡ್ ಅಗೇನ್, ಮತ್ತೆ ನನಗೆ ಆ ಟಮಾರಿಂಡ್ ಬೇಕು. ಈ ವರ್ಷನೂ ಕೂಡ ನಾನು ಅದು ನೋಡೋದಕ್ಕೆ ಬಂದಿದ್ದೀನಿ, ನನಗದು ಬೇಕು ಅಂತ ಹೇಳಿ ಪೋಯೆಟ್ ಇನ್ನೂ ಹುಡುಕ್ತಾ ಇದ್ದಾರೆ. ಐ ಹೇಸನ್. ಯರ್ ಹೇಸನ್ ಮೀನ್ಸ್ ಟು ಮೂವ್ ಕ್ವಿಕ್ಲಿ. ಪೋಯೆಟ್ ಈಸ್ ಮೂವಿಂಗ್ ವೆರಿ ಕ್ವಿಕ್ಲಿ. ಫಾಸ್ಟಾಗಿ ಅವರು ಸರ್ಚ್ ಮಾಡ್ತಾ ಇದ್ದಾರೆ. ಫಾಸ್ಟಾಗಿ ಮೂವ್ ಆಗ್ತಾ, ಬೇಗ ಮೂವ್ ಆಗ್ತಾ, ಕ್ವಿಕ್ಲಿ ಮೂವ್ ಆಗ್ತಾ ಅವರು ಈ ಥರ ಹುಡುಕ್ತಾನೆ ಇದ್ದಾರೆ. ಐ ಹೇಸನ್ ಡೌನ್ ಟು ದ ಫೇವ್ರೆಟ್ ಸ್ಪಾಟ್. ವಿಚ್ ಇಸ್ ದ ಫೇವ್ರೆಟ್ ಸ್ಪಾಟ್ ಹಿಯರ್? ಪೋಯೆಟ್ ಇನ್ ಫೇವ್ರೆಟ್ ಸ್ಪಾಟ್ ಯಾವುದು? ಟಮಾರಿನ್ ಟ್ರೀ, ಇಸ್ಂಟ್ ಇಟ್ ಅಲ್ವಾ. ಆ ಟಮಾರಿನ್ ಟ್ರೀ ಕೆಳಗಡೆ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ಬ್ರಾಂಚಸ್ ಮೇಲೆ ಕುತ್ಕೊಳ್ಳೋದು, ಅದೆಲ್ಲ ಫೇವ್ರೆಟ್ ಅಲ್ವಾ ಪೋಯೆಟ್ ಇಂದು? ಎಸ್. ಐ ಹೇಸನ್ ಡೌನ್ ಟು ದಟ್ ಫೇವ್ರೆಟ್ ಸ್ಪಾಟ್. ಸೊ ಆಯ್ತಲ್ಲ, ಪೋಯೆಟು ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಾರೆ. ಯಾಕೆ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಆ ಫೇವ್ರೆಟ್ ಸ್ಪಾಟ್ ಬೇಗ ಸಿಗಬೇಕು ಅಂತ ಹೇಳಿ ಅಲ್ವಾ. ಐ ಸರ್ಚ್ ಬಟ್ ಸರ್ಚ್ ಇನ್ ವೇನ್. ಪೋಯೆಟ್ ಇಸ್ ಸರ್ಚಿಂಗ್ ಅಗೇನ್ ಆ್ಯಂಡ್ ಅಗೇನ್. ಸೋ ಮೆನಿ ಟೈಮ್ಸ್ ಇಸ್ ಸರ್ಚ್ ಆಫ್ಟರ್ ಲಾಂಗ್ ಟೈಮ್. ಭಾಳ ಹೊತ್ತಿಂದ ಅವರು ಹುಡುಕ್ತಾನೆ ಇದ್ದಾರೆ. ಸೊ ಸರ್ಚ್ ಬಟ್ ಸರ್ಚ್ ಇನ್ ವೇನ್. ವೇನ್ ಮೀನ್ಸ್ ವಿತೌಟ್ ಸಕ್ಸಸ್. ವೇನ್ ಮೀನ್ಸ್ ವಿತೌಟ್ ಸಕ್ಸಸ್. ಅವ್ರಿಗೆ ಆಯ್ತಲ್ಲ, ಆ ಒಂದು ಟಮಾರಿನ್ ಟ್ರೀ ಸಿಗ್ಲೇ ಇಲ್ಲ. ಓಕೆನಾ? ಫುಲ್ ಹುಡುಕಿದ್ರು, ಅವಾಗಲಿಂದನೂ ಅವ್ರು ಹುಡುಕ್ತಾನೆ ಇದ್ದಾರೆ. ಬಟ್ ಶಿ ಡಿಡಿನ್ ಫೌಂಡ್ ಎನಿ ಟಮಾರಿನ್ ಟ್ರೀ. ಬಟ್ ಸಡನ್ಲಿ ಶಿ ಫೀಲ್ ದ್ಯಾಟ್ ಇಟ್ ಈಸ್ ನಥಿಂಗ್ ದೇರ್ ವಿತೌಟ್ ಸಕ್ಸಸ್. ಅವ್ರಿಗೆ ಟಮಾರಿನ್ ಟ್ರೀ ಸಿಗ್ಲಿಲ್ಲ. ಓಕೆನಾ? ನೋಡೋಣ, ಆ ಒಂದು ಟಮಾರಿನ್ ಟ್ರೀದು ಫೇವ್ರೆಟ್ ಸ್ಪಾಟಲ್ಲಿ, ಆ ಒಂದು ಜಾಗದಲ್ಲಿ ಅವರಿಗೆ ಏನು ಕಾಣಿಸುತ್ತೆ? ಓಕೆ, ಅರ್ಥ ಆಗ್ತಿದೆಯಲ್ಲ? ಭಾಳ ಹೊತ್ತಿಂದ ಟಮಾರಿನ್ ಟ್ರೀ ಹುಡುಕಿದ್ರು ಅಲ್ವಾ ಚಿಲ್ಡ್ರನ್? ಬಟ್ ಶಿ ಡಿಡ್ನ್ ಫೌಂಡ್ ಇಟ್. ಅವರಿಗೆ ಸಿಗಲಿಲ್ಲ. ಬಟ್ ಸಡನ್ಲಿ ಈ ಥರ ಅವರು ಒಂದು ಕಡೆ ಆ ಒಂದು ಟ್ರೀ ಇದ್ದಿದ್ದ ಕಡೆ ಹೋಗಿಬಿಟ್ಟು ಸ್ಟಾಪ್ ಆಗಿ ನೋಡ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ಅವ್ರಿಗೆ ಟ್ರೀ ಅಂತೂ ಸಿಗಲ್ಲ. ನೋಡೋಣ ಏನಾಗುತ್ತೆ ಅಂತ. ಸಿ, ಸೊ ಅಂಡರ್ಸ್ಟುಡ್ ದಿಸ್ ಸ್ಟ್ಯಾಂಡ್ಸಾ? ದಟ್ ಇಯರ್ ಶಿ ಕೇಮ್ ಬ್ಯಾಕ್ ಅಗೇನ್. ಅವ್ರ ಈ ವರ್ಷನೂ ಕೂಡ ಬಂದಿದ್ದಾರೆ ಟಮಾರಿನ್ ಟ್ರೀಯನ್ನು ನೋಡೋದಕ್ಕೆ. ತುಂಬ ಫಾಸ್ಟಾಗಿ ಮೂವ್ ಆಗ್ತಾ, ಕ್ವಿಕ್ಕಾಗಿ ಆಯ್ತಲ್ಲ, ಅವರು ಟಮಾರಿಂಡನ ಟ್ರೀಯನ್ನು ಸರ್ಚ್ ಮಾಡ್ತಾನೆ ಇದ್ದಾರೆ, ಫೇವ್ರೆಟ್ ಸ್ಪಾಟನ್ನು ಹುಡುಕ್ತಾನೆ ಇದ್ದಾರೆ. ಬಟ್ ಅವರಿಗೆ ಆಯ್ತಲ್ಲ, ಆ ಒಂದು ಟಮಾರಿನ್ ಟ್ರೀ ಸಿಗೋದಿಲ್ಲ. ಆ ಒಂದು ಪ್ಲೇಸಲ್ಲಿ ನೋಡಿ ಏನು ಕಾಣಿಸುತ್ತೆ ಅಂತ. ಲೆಟ್ಸ್ ಮೂವ್ ಟು ದ ಫೋರ್ತ್ ಸ್ಟ್ಯಾನ್ಸಾ. Then I stop. She stops suddenly. See here in the stanza. Then I stop and I
ಸ್ಟೇರ್ ಐ ಅಂದ್ರೆ ಪೊಯೆಟ್ ಓಕೆ ಪೊಯೆಟ್ ಅವ್ರ ಫೀಲಿಂಗ್ಸ್ ಅನ್ನ ಹೇಳ್ಕೊಂತಾ ಇರೋದು ಐ ಸ್ಟ್ಯಾಂಡ್ ಕ್ವೈಟ್ ಸ್ಟಿಲ್ ಐ ಲಿಸನ್ ಟು ಮೈ ಹಾರ್ಟ್ That magnificent tree was my life. That means the tree is the life of the poet. Has just been ripped apart. So here, come to the now fourth stanza. So here in this stanza, she is searching now very eagerly, very excitedly. She is searching the tamarind tree, but she not find any tamarind tree. Isn't it, children? And let's see the next stanza. Let me read. Then I stop and I stare. I stand quite still. I listen to my heart. That magnificent tree that was my life just been ripped apart. See here, children. When she is continuously searching the tree, okay, na? Finally, she reached to that favorite spot. A tree ellittu avandu place ge ki reach aagtade. Okay, na? So reach aadmele aki suddenly the poet stops suddenly. Aki a place ge hotakshane sudden aagibittu stop aagibittade. Okay, na? Suddenly she stop and stare continuous aagi avandu tamarind tree idu place ge continuous aagi stare northa irad. Means continuous aagi northa iradu. Stare means ನೋಡೋದು. ಓಕೆ ನಾ ಕಂಟಿನ್ಯೂಸ್ ಆಗಿ ಆ ಪ್ಲೇಸ್ ಅನ್ನ ನೋಡ್ತಾ ಇದ್ದಾಳೆ. ಐ ಸ್ಟ್ಯಾಂಡ್ ಕ್ವೈಟ್ ಸ್ಟಿಲ್. ಸೊ ಆ ಒಂದು ಮೂಮೆಂಟಿಗೆ ಅವ್ರ ಈ ತರ ತುಂಬಾ ನಿಶಬ್ದ ಕ್ವೈಟ್ ಸೈಲೆಂಟ್ ಆಗಿ ನಿತ್ಕೊಂಡ್ಬಿಡ್ತಾರೆ. ಓಕೆನಾ, ಪೊಯೆಟ್ ಏನ್ ಮಾಡ್ತಾ ಇದ್ದಾರೆ, ಆ ಒಂದು ಟ್ರೀ ಇದ್ದ ಪ್ಲೇಸ್ ಅನ್ನ ಹೋಗ್ಬಿಟ್ಟು ಸ್ಟಾಪ್ ಆಗ್ಬಿಟ್ಟು ಆ ಒಂದು ಪ್ಲೇಸ್ ಅನ್ನ ಕಂಟಿನ್ಯೂಸ್ ಆಗಿ ಅವರು ನೋಡ್ತಾನೆ ಇದ್ದಾರೆ. ಓಕೆನಾ, ಎಷ್ಟು ಸೈಲೆಂಟ್ ಆಗಿ ನಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ರಿಯಾಕ್ಟ್ ಮಾಡ್ಬೇಕು ಅಂತ ಹೇಳಿ ಪೊಯೆಟಿಗೆ ಗೊತ್ತೇ ಆಗ್ತಿಲ್ಲ. ಓಕೆ, ಐ ಲಿಸನ್ ಟು ಮೈ ಹಾರ್ಟ್. ಸೊ ಅವ್ರು ಏನ್ ನೋಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮನಸ್ಸಿಗೆ ಅವರು ಏನ್ ರಿಯಲೈಸ್ ಮಾಡ್ಕೊಳಕ್ ಅವರಿಗೆ ಕಷ್ಟ ಆಗ್ತಿದೆ. ಓಕೆನಾ, ಐ ಲಿಸನ್ ಟು ಮೈ ಹಾರ್ಟ್, ನನ್ನ ಮನಸ್ಸಿಗೆ ಅದು ರೀಚ್ ಆಗ್ತಾ ಇಲ್ಲ. ಪೊಯೆಟ್ ಹೇಳ್ತಾ ಇರೋದು, ನನ್ನ ಮನಸ್ಸಿಗೆ ಅದು ನಾನು ಹೇಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಆ ಟ್ರೀ ಕಟ್ ಆಗ್ಬಿಟ್ಟಿದೆ ಅಂತ ಹೇಳಿ. ಸೊ ಪೊಯೆಟಿಗೆ ಅದು ರಿಯಲೈಸ್ ಮಾಡ್ಕೊಳಕ್ಕೆ, ಅದು ನಿಜವನ್ನ ಒಪ್ಕೊಳಕ್ಕೆ ತುಂಬಾ ಜಾಸ್ತಿ ಕಷ್ಟ ಆಗ್ತಿದೆ. ಯಾಕಂದ್ರೆ ಅಷ್ಟೊಂದು ಫೇವ್ರೆಟ್ ಆ ಟ್ರೀ ಇದ್ದಿದ್ದು ಟಮಾರಿನ್ ಟ್ರೀ. Isn't it? So that magnificent tree that was my life. So see here, that magnificent means great, wonderful. That great tree, that magnificent wonderful tree that was my life, adu poet in life agittante. Okay na, has just been ripped apart. So ripped means adu cut agittu. ಸೊ ಆ ಒಂದು ಪ್ಲೇಸಲ್ಲಿ, ಆ ಒಂದು ವಂಡರ್ಫುಲ್ ಟ್ರೀ ಇದ್ದ ಪ್ಲೇಸಲ್ಲಿ ಈಗ ಏನೇನು ಇಲ್ಲ, ಜಸ್ಟ್ ಒಂದು ಸ್ಮಾಲ್ ವುಡನ್ ಪೀಸ್ ಇತ್ತು. ಓಕೆನಾ, ಸೊ ಸಿ ಹಿಯರ್ ಒನ್ಸ್ ಅಗೇನ್, ದಟ್ ಮ್ಯಾಗ್ನಿಫಿಷೆಂಟ್ ಟ್ರೀ ದಟ್ ವಾಸ್ ಮೈ ಲೈಫ್. ಸೊ ಆ ಒಂದು ವಂಡರ್ಫುಲ್ ಟಮಾರಿನ್ ಟ್ರೀ, ಗ್ರೇಟ್ ಟಮಾರಿನ್ ಟ್ರೀ ಪೊಯೆಟ್ ಇನ್ ಲೈಫ್ ಆಗಿತ್ತಂತೆ. ಓಕೆನಾ, ಆ ನಿಜವನ್ನು ಅವರು ಅರ್ಥ ಮಾಡ್ಕೊಳಕ್ಕೆ ತುಂಬ ಕಷ್ಟ ಆಗ್ತಿದೆ. ನನ್ನ ಮ್ಯಾಗ್ನಿಫಿಷೆಂಟ್ ಟ್ರೀ ಕಟ್ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ. ಸೊ ದಟ್ ಈಸ್ ರಿಪ್ಡ್ ಅಪಾರ್ಟ್, ಅದು ಕಟ್ ಆಗ್ಬಿಟ್ಟಿತ್ತು. ಸೊ ಈ ನಿಜವನ್ನು ಅವರು ಅರ್ಥ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಈ ಪೊಯೆಟಿಗೆ ಎಷ್ಟು ದುಃಖ ಆಗ್ತಿದೆ ಅಂತ ಹೇಳಿದ್ರೆ, ಅವ್ರ ಲೈಫನ್ನ ಅವ್ರು ಕಳ್ಕೊಂಡಿದ್ದಾರೆ, ಅವ್ರ ಆತ್ಮವನ್ನೇ ಅವ್ರು ಕಳ್ಕೊಂಡಿದ್ದಾರೆ ಅನ್ನೋ ಹಾಗೆ ಪೊಯೆಟಿಗೆ ಫೀಲ್ ಆಗ್ತಿರೋದು. ಸೊ ಹೌ ಮಚ್ ಆಫ್ ಲವ್ ಶಿ ಶೋಡ್ ಟು ದಟ್ ಟಮಾರಿನ್ ಟ್ರೀ. ಎಷ್ಟು ಫೀಲ್, ಎಷ್ಟು ದುಃಖ ಆಗ್ತಿದೆ ನೋಡ್ರಿ. ಒಂದು ಅವ್ರ ಆತ್ಮವನ್ನೇ ಕಳ್ಕೊಂಡಿದ್ದಾರೆ, ಅವ್ರ ಲೈಫನ್ನೇ ಕಳ್ಕೊಂಡಿದ್ದಾರೆ ಅನ್ನೋ ಅಷ್ಟು ಅವ್ರಿಗೆ ದುಃಖ ಆಗ್ತಿದೆ. ಇಸ್ ಇಟ್ ಗ್ರೇಟ್? ಎಷ್ಟು ಪ್ರೀತಿ ಇರ್ಬೋದು ಆ ಟ್ರೀ ಮೇಲೆ ಅವ್ರದ್ದು.
Alva, isn't it, children? So I think you understood this. Understood the stanza? Yes, let's move to the next one. So, ಈಗ ಪೊಯೆಟಿಗೆ ರಿಯಲೈಸ್ ಆಯಿತು. ರಿಯಲೈಸ್ ಮಾಡ್ಕೊಳಕ್ಕೆ ಪೊಯೆಟಿಗೆ ತುಂಬ ಕಷ್ಟ ಆಗ್ತಿದ್ದು ಅಲ್ವಾ? ಸೊ ಫೈನಲಿ ಅವರಿಗೆ ರಿಯಲೈಸ್ ಆಯಿತು. ಸೊ ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿದರೆ, ಅವ್ರ ಲೈಫನ್ನೇ ಕಳ್ಕೊಂಡಿದ್ದಾರೆ ಅನ್ನೋ ಅಷ್ಟು ಅವರಿಗೆ ದುಃಖ ಆಗ್ತಿದೆ. ಓಕೆ, ಲೆಟ್ಸ್ ಸಿ ದ ಲಾಸ್ಟ್ ಆನ್ಸರ್ ನಾವು. ಐ ಸರ್, ಯು ಕ್ಯಾನ್ ಸಿ ದ ಫೋಟೋ ಆಫ್ ದಟ್ ಪೊಯೆಟ್ ಆ್ಯಂಡ್ ಟ್ರೀ ಇನ್ ಯುವರ್ ಟೆಕ್ಸ್ಟ್ ಬುಕ್. My eyes, I turned to the hills, my eyes filled with tears. Tears means ಏನು? ಕಣ್ಣೀರು ಅಲ್ವಾ? ಪೊಯೆಟ್ ಅಳ್ತಾ ಇದ್ದಾರೆ, ಟ್ರೀ ಕಟ್ ಮಾಡಿದ್ದಾರೆ ಅಂತ ಹೇಳಿ ಅಲ್ವಾ? ಫಾರ್ ಶೋರ್ I have lost my soul. ಸೋಲ್ ಅಂದರೆ ಆತ್ಮ ಅಲ್ವಾ? ಸೊ ಪೊಯೆಟಿಗೆ ಆತ್ಮನೇ ಕಳ್ಕೊಂಡಿದ್ದಾರೆ ಅನ್ನೋ ಹಾಗೆ ಫೀಲ್ ಆಗ್ತಿದೆ. Where once it stood. So stood means it is a past tense of stand. Tall. It is continue line. There is nothing there now. Merely an empty hole. Yes, so now we are reached to the last stanza. Let me read the last stanza now. I turned to the hills, my eyes filled with tears. For sure, I have lost my soul, where once it stood tall. There is nothing there now, merely an empty hole. So, dear children, so she feel very sad that the tamarind tree had been cut down. See here, after she realized that the tamarind tree had been cut down, tamarind tree cut agide anta heli akin manasige aki realize madadmele aki yen martale anta helidre, she turned to the blue hills. Remembers nan second stanza dal helidde aa on tree do branches mele kutkondo swalpa relax means swalpa rest maadi doora iruvanta blue hills ana nododu enjoy maadodu adella poetin favorite alva idido tumba preetiyinda enjoy maartidra alva, isn't it? So ega poetic heg anustha ide, I turned to the hills, my eyes filled with tears. So one kaal dali tree ididdina iddaga poet branches in mele kutkondo relax feel maadkondo blue hills ana nortidru, but ega ಟ್ರೀ ಕಟ್ ಆಗಿಬಿಟ್ಟಿದೆ ಅಲ್ವಾ? ಸೊ ಆಕೆಗೆ ರಿಯಲೈಸ್ ಆದಮೇಲೆ ಆಕೆ ಬ್ಲೂ ಹಿಲ್ಸ್ ಕಡೆ ಟರ್ನ್ ಆಗಿ ನೋಡಿದಾಗ ಹರ್ ಐಸ್ ಫಿಲ್ಡ್ ವಿತ್ ಟಿಯರ್ಸ್. ಪೊಯೆಟಿಂದ ಕಣ್ಣಿಂದ ಕಣ್ಣೀರು ಬರುತ್ತೆ. ಓಕೆನಾ? ಸೊ ಫಿಲ್ಡ್ ವಿತ್ ಟಿಯರ್ಸ್, ಫಾರ್ ಶೋರ್ ಐ ಹ್ಯಾವ್ ಲಾಸ್ಟ್ ಮೈ ಸೋಲ್. ಸೊ ಪೊಯೆಟಿಗೆ ಏನನ್ನಿಸ್ತಾ ಇದೆ ಅಂತ ಹೇಳಿದರೆ, ಐ ಆಮ್ ಶೋರ್ ದ್ಯಾಟ್ ಐ ಲಾಸ್ಟ್ ಮೈ ಸೋಲ್. ನನಗೀಗ ಅನಿಸ್ತಾ ಇದೆ ನಾನು ಆ ಟ್ರೀಯನ್ನೇ ಅಷ್ಟೇ ಅಲ್ಲ ಕಳ್ಕೊಂಡಿದ್ದು, ನನ್ನ ಆತ್ಮವನ್ನೇ ಕಳ್ಕೊಂಡಿದ್ದೀನಿ. ಫಾರ್ ಶೋರ್ ಐ ಹ್ಯಾವ್ ಲಾಸ್ಟ್ ಮೈ ಸೋಲ್, ನಾನು ನನ್ನ ಆತ್ಮವನ್ನು ಕಳ್ಕೊಂಡು ಬಿಟ್ಟಿದ್ದೀನಿ ಅಂತ ಹೇಳಿ ಪೊಯೆಟಿಗೆ ಅಷ್ಟು ದುಃಖ ಆಗ್ತಿರೋದು. ವೇರ್ ಒನ್ಸ್ ಇಟ್ಸ್ ಟು ಟಾಲ್, ದೇರ್ ಇಸ್ ನಥಿಂಗ್ ದೇರ್ ನಾವ್. ಒಂದು ಕಾಲದಲ್ಲಿ ಆ ಒಂದು ಪ್ಲೇಸಲ್ಲಿ ಟಾಲ್ ಟಮಾರಿನ್ ಟ್ರೀ ಇದ್ದಿದ್ದು, ಬಟ್ ನಾವ್ ದೇರ್ ಇಸ್ ನಥಿಂಗ್. ಈಗ ಅಲ್ಲಿ ಏನು ಕೂಡ ಇಲ್ಲ. ನಥಿಂಗ್ ದೇರ್ ನಾವ್, ಮೇರ್ಲಿ ಆನ್ ಎಂಟಿ ಹೋಲ್. ಮೇರ್ಲಿ ಮೀನ್ಸ್ ಹಿಯರ್ ಯು ಕ್ಯಾನ್ ಸಿ ನಥಿಂಗ್ ಮೋರ್. ಅಲ್ಲಿ ಯಾವ ಟ್ರೀನು ಕೂಡ ಇಲ್ಲ, ಟ್ರೀದು ಒಂದಿಷ್ಟು ಪಾರ್ಟ್ ಅಷ್ಟೇ ಉಳಿದಿರೋದು. ಓಕೆನಾ? ಯು ಕ್ಯಾನ್ ಸಿ ದ ಫೋಟೋ ಇನ್ ಯರ್ ಟೆಕ್ಸ್ಟ್ ಬುಕ್, ಇಟ್ ಈಸ್ ಇನ್ ದ ಪೇಜ್ ನಂಬರ್ 35. ಸೊ ಯು ಕ್ಯಾನ್ ಸಿ ದ್ಯಾಟ್. ಸೊ ಒನ್ಸ್ ವೇರ್ ಒನ್ಸ್ ಇಟ್ ಆಲ್ ವೇರ್ ಒನ್ಸ್ ಇಟ್ಸ್ ಟು ಟಾಲ್ ದೇರ್ ಇಸ್ ನಥಿಂಗ್ ದೇರ್ ನಾವ್. ಒಂದು ಕಾಲದಲ್ಲಿ ಅದು
ಟಾಲ್ ಟ್ರೀ ಇದ್ದಿದ್ದು ಈಗ ಆಯ್ತಲ್ಲ ಏನೇನು ಕೂಡ ಇಲ್ಲ ಮೇರ್ಲಿ ಅನ್ ಎಂಟಿ ಹೋಲ್ ಬರೀ ಒಂದಿಷ್ಟು ಸ್ಮಾಲ್ ವುಡಿಂದು ಪೀಸ್ ಅಷ್ಟೇ ಉಳಿದಿದೆ ಬಟ್ ಅಲ್ಲಿ ಯಾವ ಬಿಗ್ ಗ್ರೇಟ್ ವಂಡರ್ಫುಲ್ ಟಮಾರಿನ್ ಟ್ರೀ ಇಲ್ಲ ಅಂತ ಹೇಳಿ ಪೋಯಿಟ್ ಆಯ್ತಲ್ಲ ತುಂಬಾ ಅಳ್ಕೊಂತ ಅವ್ರ ಆತ್ಮವನ್ನೇ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರು ತುಂಬಾ ದುಃಖ ಪಡ್ತಿದ್ದಾರೆ ಸೊ ಸಿ ಹಿಯರ್ ನೀವು ಈ ಒಂದು ಪೊಯಮಲ್ಲಿ ನೋಡ್ಬೋದಲ್ವಾ ಒಂದು ಟ್ರೀಗೆ ಪೊಯಿಟ್ ಎಷ್ಟು ಅಟ್ಯಾಚ್ಮೆಂಟ್ ಇಂದ ಎಷ್ಟು ಹಚ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ವಾ ಎಷ್ಟು ಪ್ರೀತಿ ಮಾಡ್ತಿದ್ರು ಪ್ರತಿ ವರ್ಷ ಟ್ರೀಗೋಸ್ಕರನೇ ಅವರು ವಿಲೇಜಿಗೆ ಬರ್ತಿದ್ರಂತೆ ಸೊ ಎಷ್ಟು ಅಟ್ರಾಕ್ಷನ್ ಎಷ್ಟು ಪ್ರೀತಿ ಇತ್ತು ಆ ಟ್ರೀ ಮೇಲೆ ಇಸ್ಂಟೆಡ್ ಸೊ ಆ ಟ್ರೀ ಕಟ್ಟಿದ್ಮೇಲೆ ಅವ್ರಿಗೆ ಎಷ್ಟು ದುಃಖ ಆಗುತ್ತಲ್ವಾ ಸೊ ಪೂರ್ತಿ ಈವನ್ ಟಮಾರಿನ್ ಟ್ರೀ ಓಕೆ ಈವನ್ ಟಮಾರಿನ್ ಟ್ರೀ ಪೊಯಮು ಕಂಪ್ಲೀಟ್ ಆಗಿ ಆ ಪೊಯೆಟಿನ್ ಫೀಲಿಂಗ್ಸ್ ಬಗ್ಗೆನೇ ಇತ್ತು ಅಲ್ವಾ ಟ್ರೀ ಇದ್ದಾಗ ಹೇಗೆ ಎಂಜಾಯ್ ಮಾಡ್ತಿದ್ರು ಇಸ್ಂಟ್ ಆಸ್ ಎ ಟೋಲ್ಡ್ ಯು ಸೊ ಟ್ರೀ ಕಟ್ಟಾದ್ಮೇಲೆ ಅವ್ರಿಗೆ ಹೇಗೆ ಮನಸ್ಸಿಗೆ ದುಃಖ ಆಗುತ್ತೆ ಅಂತ ಹೇಳಿ ಸೊ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ದ ಫುಲ್ ಪೊಯಮ್ ಸೊ ಕ್ಯಾನ್ ಯು ಆನ್ಸರ್ ಸಮ್ ಸಿಂಪಲ್ ಕ್ವೆಶನ್ ದಿಯರ್ ಚಿಲ್ಡ್ರನ್ ಎಸ್ ಟ್ರೈ ಟು ಆನ್ಸರ್ ಹಿಯರ್ ನೌ ವೆರಿ ಸಿಂಪಲ್ ವಾಟ್ ಡಸ್ ದ ಟ್ರೀ ಗಿವ್ ಈಚ್ ಇಯರ್ ವಾಟ್ ಡಸ್ ದ ಟ್ರೀ ದ ಟಮಾರಿನ್ ಟ್ರೀ ಗಿವ್ ಈಚ್ ಇಯರ್ Yes, as I told you in the first answer, the tamarind tree gives each year fruit and shade, isn't it? And where does the poet love to sit? Where does the poet love to sit? She loved to sit on the branches of the shady boughs. So, our tamarind trees and branches mele kutkonadu poet ge thumba preeti. Okay? Did the poet find the tree after coming back? Remember? Did the poet find the tree after she coming back? ಒಂದು ವರ್ಷದಲ್ಲಿ ಅವ್ರು ಬಂದ್ಮೇಲೆ ವಾಪಸ್ ಬಂದ್ಮೇಲೆ ಅವ್ರಿಗೆ ಟ್ರೀ ಸಿಗುತ್ತಾ ನೋ ಶಿ ಡಿಡಂಟ್ ಫೈಂಡ್ ಎನಿ ಟ್ರೀ ಇಸ್ಂಟ್ ಇಟ್ ವೈ ಬಿಕಾಸ್ ದ ಟ್ರೀ ಹ್ಯಾಡ್ ಬೀನ್ ಕಟ್ ಡೌನ್ ವಾಟ್ ಡಸ್ ದ ಪೊಯೆಟ್ ಡೂ ಸೀಯಿಂಗ್ ಆನ್ ಎಂಟಿ ಹೋಲ್ ಹೌ ಡಿಡ್ ಶಿ ಫೀಲ್ ವೆನ್ ಶಿ ಸೀ ದಟ್ ಸೀ ದ ಎಂಟಿ ಹೋಲ್ ವಾಟ್ ಡಿಡ್ ಶಿ ಫೀಲ್ ಏನ್ ಹೇಗೆ ಫೀಲ್ ಆಗುತ್ತೆ ಶಿ ಫೀಲ್ ದಟ್ ಶಿ ಲಾಸ್ಟ್ ಹರ್ ಸೋಲ್ ಇಸ್ಂಟ್ ಇಟ್ So, I think you understood and maybe you enjoyed the poem. Thank you children. Thank you for the class. See you in the next class.